ಬೆಂಗಳೂರಿನಲ್ಲಿ ನಿಧಾನವಾಗಿ ಕರೋನಾ ಸೋಂಕು ಏರಿಕೆ ಆಗ್ತಾ ಇದೆ ದೆಹಲಿಯ ರೀತಿಯಲ್ಲಿ ಬೆಂಗಳೂರಿನಲ್ಲೂ ಕೂಡ ನಿಧಾನಗತಿಯಲ್ಲಿ ಕೇಸ್ ಏರಿಕೆ ಕಾಣ್ತಾ ಇದೆ ಬೆಂಗಳೂರಿನಲ್ಲಿ ಸೋಂಕು ಏರಿಕೆ ಬೆನ್ನಲ್ಲೇ ಆತಂಕ ಕೂಡ ಶುರುವಾಗಿದೆ ಸೋಂಕು ಏರಿಕೆ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿದೆ ಜಿನೋಮಿಕ್ ಸೀಕ್ವೆನ್ಸ್ ಟೆಸ್ಟ್ನ ಹೆಚ್ಚಿಸುವುದಕ್ಕೆ ಆರೋಗ್ಯ ಇಲಾಖೆ ಚಿಂತನೆಯನ್ನು ಮಾಡಿರುವುದು ನಿತ್ಯದ ಸೋಂಕು ಏರಿಕೆ ಬಗ್ಗೆ ಆರೋಗ್ಯ ಇಲಾಖೆ ನಿಗಾವನ್ನ ಇಟ್ಟಿದೆ ಬೆಂಗಳೂರಿನಂತಹ ಮಹಾನಗರದಲ್ಲಿ ಸೋಂಕು ನಿಧಾನಗತಿಯಲ್ಲಿ ಏರಿಕೆಯಾದರೂ ಕೂಡ ಜನರಲ್ಲಿ ಆತಂಕ ಇರುತ್ತೆ ಸೊ ಈ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಇದಾಗಲೇ ಆರೋಗ್ಯ ಇಲಾಖೆ ಈ ಬಗ್ಗೆ ಚಿಂತನೆಯನ್ನ ನಡೆಸಿದೆ ನಾವು ಬೆಂಗಳೂರಿನ ಗ್ರಾಫ್ನ ನೋಡ್ತಾ ಹೋಗೋದಾದ್ರೆ ಏಪ್ರಿಲ್ ಹದಿನೆಂಟಕ್ಕೆ ಐವತ್ತೊಂದು ಕೇಸ್ಗಳಿದ್ವು ಏಪ್ರಿಲ್ ಹತ್ತೊಂಬತ್ತನೇ ತಾರೀಕಿಗೆ ಆಗುತ್ತೆ ನೋಡಿ ಯಾವ ರೀತಿಯಾಗಿ ನಿಧಾನಗತಿಯ ಏರಿಕೆಯನ್ನ ಕಂಡುಕೊಳ್ತಾ ಇದೆ ಅಂತ ಏಪ್ರಿಲ್ ಇಪ್ಪತ್ತನೇ ತಾರೀಕಿಗೆ ಮತ್ತೆರಡು ಕೇಸ್ಗಳು ಕಡಿಮೆ ಅಷ್ಟೇ ಐವತ್ತೈದು ಕೇಸ್ಗಳನ್ನ ನೋಡ್ಬೋದಾಗಿತ್ತು ಏಪ್ರಿಲ್ ಇಪ್ಪತ್ತ ಒಂದಕ್ಕೆ ತೊಂಬತ್ತೊಂದು ಕೇಸ್ಗಳು ಏಕಾಏಕಿ ಒಂದು ಸ್ವಲ್ಪ ಹೆಚ್ಚಾಯಿತು ಏಪ್ರಿಲ್ ಇಪ್ಪತ್ತೆರಡಕ್ಕೆ ಆಯಿತು ಏಪ್ರಿಲ್ ಇಪ್ಪತ್ತ ಮೂರನೇ ತಾರೀಕಿಗೆ ನೂರರ ಗಡಿಯನ್ನು ದಾಟಿಬಿಟ್ಟಿದೆ ಬಿಟ್ಟಿದೆ ನೂರ ಮೂವತ್ತೆರಡು ಪಾಸಿಟಿವ್ ಕೇಸ್ಗಳು ಬೆಂಗಳೂರು ಒಂದರಲ್ಲೇ ಕಾಣಸಿಕ್ತು ಒಂದು ಎರಡು ಅಲೆಯಲ್ಲೂ ಕೂಡ ಬಹಳಷ್ಟು ಏಟ್ ತಿಂದಿರೋದು ಬೆಂಗಳೂರು ಇದೀಗ ಈ ಗ್ರಾಫ್ ಅನ್ನು ನೋಡಬಹುದಾಗಿದೆ ಪ್ರಿಡಿಕ್ಷನ್ಸ್ ಇರೋ ಪ್ರಕಾರ ಜೂನ್ ತಿಂಗಳಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಕೇಸ್ಗಳು ಏರಿಕೆ ಆಗ್ಬೋದು ಅಂತ ಒಂದು ಪ್ರಿಡಿಕ್ಷನ್ ಇದೆ ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಡೆಲ್ಲಿ ನಗರದಲ್ಲಿ ಪ್ರಕರಣಗಳು ಎರಡು ಪಟ್ಟು ಮೂರು ಪಟ್ಟು ಇನ್ಕ್ರೀಸ್ ಆಗ್ತಾ ಇದೆ ಪ್ರತಿದಿನ ಸುಮಾರು ಒಂದು ಐನೂರು ಆರುನೂರು ಕೇಸಸ್ ಥರ ಸಂಖ್ಯೆಯಲ್ಲಿ ಬರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಮತ್ತು ಟಿ ಪಿ ಆರ್ ಕೂಡ ಟೆಸ್ಟ್ ಪಾಸಿಟಿವಿಟಿ ರೇಟ್ ಅಂತ ಏನು ಹೇಳ್ತೀವಿ ಅದು ಐದು ಪರ್ಸೆಂಟ್ಗೆ ಮೀರಿದೆ ಈಗ ನಮ್ಮ ರಾಜ್ಯದಲ್ಲಿ ಮತ್ತು ಬೆಂಗಳೂರು ನಗರವನ್ನು ನಾವು ನೋಡಿದಾಗ ಪಾಸಿಟಿವಿಟಿ ರೇಟ್ ಇನ್ನೂ ಕೂಡ ಎರಡು ಪರ್ಸೆಂಟ್ಗಿಂತ ಕಡಿಮೆ ಇದೆ ಸಾಮಾನ್ಯವಾಗಿ ಎರಡು ಪರ್ಸೆಂಟ್ಗಿಂತ ಸ್ವಲ್ಪ ಹೆಚ್ಚಾದರೆ ಇಮಿಡಿಯೇಟ್ಲಿ ನಾವೆಲ್ಲರೂ ಆ್ಯಕ್ಟಿವೇಟ್ ಆಗ್ತೀವಿ ಟೆಸ್ಟಿಂಗ್ ಪ್ರಮಾಣ ಹೆಚ್ಚು ಮಾಡ್ತೀವಿ ಜಿನೋಮ್ ಸೀಕ್ವೆನ್ಸಿಂಗ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಇದೆಲ್ಲ ಮಾಡ್ತೀವಿ ಬಟ್ ಆದರೂ ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಟೆಸ್ಟಿಂಗ್ ಕಡಿಮೆ ಮಾಡ್ತಾ ಇಲ್ಲ ಇವತ್ತಿಗೂ ಕೂಡ ಏನು ನಿಗದಿತ ಟೆಸ್ಟಿಂಗ್ ಇದೆ ಅದು ನಡೀತಾ ಇದೆ ಸ್ಯಾಂಪಲ್ಸನ್ನು ನೂರಕ್ಕೆ ನೂರು ಪರ್ಸೆಂಟ್ ಯಾವುದು ಸಿಟಿ ವ್ಯಾಲ್ಯೂ ಅಬೌಟ್ ಟ್ವೆಂಟಿ ಫೈವ್ ಇದೆ ಅದನ್ನು ಜೀನೋಮ್ ಸಿಕ್ವೆನ್ಸಿಂಗ್ ಲ್ಯಾಬ್ಗಳಿಗೆ ಕಳಿಸ್ತಾ ಇದ್ದೀವಿ ಈವರೆಗೂ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಎಲ್ಲಿ ಕೂಡ ಓಮಿಕ್ರಾನ್ ಹೊರತುಪಡಿಸಿ ಬೇರೆ ಹೊಸ ರೂಪಾಂತರಿ ನಮಗೆ ಕಂಡು ಬಂದಿಲ್ಲ ಈವರೆಗೂ ಕೆಲವೊಂದು ಬ ಸ್ಯಾಂಪಲ್ಸನ್ನು ಕೂಡ ಬಾಕಿ ಇದೆ ಬರೋದು ಲ್ಯಾಬ್ಸಿಂದ ಎಲ್ಲೇ ಕೂಡ ನಮಗೆ ಹೊಸ ರೂಪಾಂತರಿ ಎಲ್ಲಾದರೆ ಬಂದರೆ ಅಲ್ಲಿ ಹೋಗಿ ಸ್ಥಳೀಯವಾಗಿ ಹೆಚ್ಚು ಟೆಸ್ಟಿಂಗು ಸ್ಯಾಂಪ್ಲಿಂಗ್ ಮಾಡುವಂಥ ಕ್ರಮ